ಮಾಡತಕ್ಕಂತ ಕ್ರಮವನ್ನು ಕೈಗೊಳ್ಳಲಾಗುವುದು. ಓಕೆ, ಅವರನ್ನ ಜೊತೆಗೆ ಮಾತಾಡ್ಬಿಡಿ. ಅರ್ಗ ಜ್ಞಾನೇಂದ್ರ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ 2230 ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಳವೆ ಬಾವಿ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನ 2 ತಾಲೂಕಿಂದ ಕೇಳಿದ್ದೀನಿ. ನನ್ನ ವಿನಂತಿ ಏನಂದರೆ, ಇವರಿಗೆ ಹಂಚಿಕೆ ಆಗ್ತದೆ. ಒಂದು ಹಂಚಿಕೆ ಆಗಿದ್ದು ಬಹಳ ವ್ಯತ್ಯಾಸ ಇದೆ, ಇನ್ನೊಂದು ಹಂಚಿಕೆ ಆದಂಥ ಕೊಳವೆ ಬಾವಿಗಳನ್ನು ಕೊರೆಸೋದಿಲ್ಲ. ಎಲ್ಲೋ ಸ್ಟೇಟ್ ಲೆವೆಲ್ ಒಂದು ಟೆಂಡರ್ ಮಾಡ್ತಾರೆ, ಅವರು ಅಲ್ಲಿಗೆ ನಮ್ಮ ಮಲ್ನಾಡಿನ ಮೂಲೆಗೆ ಬಂದು ಬಾವಿ ತೆಗಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿ ಕೈ ಚೆಲ್ತಾರೆ, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಈ ಕೊಳವೆ ಬಾವಿಗಳನ್ನು ನೀವು ಕೊಡ್ತೀರೋ ಆ ಉದ್ದೇಶವೇ ಸಫಲ ಆಗೋದಿಲ್ಲ. ಅಲ್ಲಿ 1 ವರ್ಷ ಕೊಳವೆ ಬಾವಿ, ಇನ್ನೊಂದು ವರ್ಷ ಪಂಪ್ಸೆಟ್ಟು, ಮತ್ತೊಂದು ವರ್ಷ ಕರೆಂಟ್ ಕನೆಕ್ಷನ್ನು, ಇದು ಎಷ್ಟು ವರ್ಷದ ಯೋಜನೆ ಅಂತೇಳಿ ಹೇಳಿ ಹೇಳಬೇಕು. ಇಲ್ಲ ಇದನ್ನು ಕೈ ಬಿಡಿ, ಇಲ್ಲ ಅವ್ರನ್ನ ಮಾಡಿದ್ರೆ ಅವ್ರೇನಾದ್ರು ಉದ್ಧಾರ ಆಗಬೇಕು, ಅವರ ಜಮೀನನ್ನು ಸಾಗ್ ಮಾಡಲಿಕ್ಕೆ ಅವಕಾಶ ಆಗಬೇಕು. ಇಂಥ ಒಂದು ಬದ್ಧತೆಯ ಕೆಲಸವನ್ನು ನಿಮ್ಮ ಅಧಿಕಾರಿಗಳಿಗೆ ಮಾಡಿಸ್ತೀರಾ, ಯಾವಾಗ ಮಾಡಿಸ್ತೀರಿ? ಇದನ್ನ ಇಡೀ ರಾಜ್ಯದಲ್ಲಿ ಕೊಳವೆ ಬಾವಿಗಳು ಸಮಯಕ್ಕೆ ಸರಿಯಾಗಿ ಕೊರೆಸುವಂಥ ವ್ಯವಸ್ಥೆ ಆಗ್ತದ? ಓಕೆ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರ, ಕೊಳವೆ ಬಾವಿಗಳನ್ನು ಕೊರೆಸ್ತಕ್ಕಂಥದ್ದು ಸಕಾಲದಲ್ಲಿ ಆಗೋದಲ್ಲ ಅನ್ನೋದು ಸದಸ್ಯರ ಆತಂಕ, ಅದು ನಿಜ. ಅದ ಏನಾಗಿದೆ, ಹಿಂದಿನ ವರ್ಷಗಳಲ್ಲಿ ವಿಳಂಬ ಆಗಿದೆ ಮತ್ತು ಕೆಲವರು ಕೋರ್ಟ್ಗೆ ಹೋಗಿ ವಿಳಂಬ ಮಾಡಿದರು, ಹೀಗಾಗಿ ಹಿಂದಿನ ವರ್ಷದ ಬಾಕಿ ಉಳಿದಿದೆ. ಈಗ ಕೊಳವೆ ಬಾವಿಗಳನ್ನ ಕೊರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. 6,000 ಹೆಚ್ಚು, ನಮ್ಮ ಸರ್ಕಾರ ಬಂದ ಮೇಲೆ 6,000 ಹೆಚ್ಚು ಈಗಾಗಲೇ ಕೊಳವೆ ಬಾವಿಗಳನ್ನ ಕೊರೆದಿದ್ವಿ ಮತ್ತು ಪಂಪ್ಗಳನ್ನು ಹಾಕ್ತಾ ಇದ್ವಿ, ಹಾಕೋದನ್ನು ನಡೀತಾ ಇದೆ. ಇನ್ನು ಮುಂದಿನ ವರ್ಷದಲ್ಲಿ ನಾವೇನು ಟೆಂಡರ್ ಕರೆಯುವಂಥ ಸಂದರ್ಭದಲ್ಲಿ ನಾವು ಕೊಳವೆ ಬಾವಿ ಕೊರೆದ 1 ತಿಂಗಳೊಳಗಾಗಿ ಪಂಪ್ ಕೂಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಕ್ರಿಯಾಯೋಜನೆಯನ್ನು ರೆಡಿ ಮಾಡ್ತಕ್ಕಂಥದ್ದು ನಮ್ಮ ಮುಂದಿದೆ. ಖಂಡಿತವಾಗಿಯೂ ಅವರ ಆರ್ಥಿಕ ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ, ಕೃಷಿ ಭೂಮಿಗೆ ನೀರು ಕೊಡಬೇಕನ್ನೋ ಕಾರಣಕ್ಕಾಗಿ ಇದೊಂದು ಸದುದ್ದೇಶದಿಂದ ತಂದಿರತಕ್ಕಂಥ ಯೋಜನೆ. ಇದೊಂದು ಉತ್ತಮವಾದಂಥ ಯೋಜನೆ. ಎಲ್ಲೆಲ್ಲಿ ಇದರ ಯೋಜನೆಯ ಲಾಭ ಪಡೆದಿದ್ದಾರ ಅಲ್ಲೆಲ್ಲ ಕಡೆನೂ ಅನುಕೂಲ ಆಗಿದೆ. ಅಲ್ಲೆಲ್ಲ ಅವರು ಹೇಳೋದು ಈ ವರ್ಷ ಬೋರ್ವೆಲ್ ಹೊಡಿತಾರೆ, ನೆಕ್ಸ್ಟ್ ಇಯರ್ ಅದನ್ನ ಹೇಳಿದೆ, ವಿಳಂಬ ಆದದ್ದನ್ನ ಹೇಳಿದೆ. ಈಗ ವಿದ್ಯುತ್ ಹಾಕ್ಲಿಕ್ಕೂ ವಿಳಂಬ ಮಾಡಿದಾರ, ಪಂಪ್ ಹಾಕ್ಲಿಕ್ಕೂ ವಿಳಂಬ ಮಾಡಿದಾರ. ಕೊರದ ಮೇಲೆ ಕೆಲವು ಸಾರಿ ವಿಳಂಬ ಆದಾಗ ನೀರು ಒಣಗಿ ಹೋಗಿರ್ತದೆ, ಬತ್ತಿ ಹೋಗಿರ್ತದೆ, ಇರುವುದಿಲ್ಲ. ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ಟ್ರೀಮ್ ಲೈನ್ ಮಾಡ್ತಕ್ಕಂಥದ್ಕೆ ನಾವು ಈಗ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮುಂದಿನ ವರ್ಷದಿಂದ ಕೊಳವೆ ಬಾವಿ ಕೊಳದ ಮೇಲೆ ಇಮಿಡಿಯೇಟ್ಲಿ ಪಂಪ್ ಹಾಕಿ ಕನೆಕ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆನೂ ಮಾಡ್ತೀವಿ. ನಮ್ಮ ಆಲೋಚನೆ ಇದೆ, ಪ್ಯಾಕೇಜ್ ಟೆಂಡರ್ ಕೂಡ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಬೇಕು ಅಂತೇಳಿ, ಯಾಕಂದ್ರೆ ವಿದ್ಯುತ್ತು ಸೇರಿಸಿ. ನಾನು ಸಮಾಜ ಕಲ್ಯಾಣ ಇದು ಸಣ್ಣ ನೀರಾವರಿ ಮಂತ್ರಿ ಇದ್ದಾಗ ಪ್ಯಾಕೇಜ್ ಮಾಡೇ ಕೊಟ್ಬಿಟ್ಟಿದ್ವಿ, ಇಲಾಖೆಯಿಂದನೇ ಮಾಡ್ತಿದ್ರು, ಇವತ್ತು ಕೂಡ ಇಲಾಖೆಯಿಂದ ಮಾಡ್ತಾರೆ. ಅದೇ ಥರ ಮಾಡಬೇಕು ಅಂತನೂ ಆಲೋಚನೆ ಇದೆ, ಅದನ್ನು ನೋಡಿ ಮಾಡ್ತೀವಿ ಅನ್ನೋದು ಒಂದು. ಮತ್ತು ಹೆಚ್ಚು ಕಡಿಮೆ ಶಿಡ್ಲಘಟ್ಟ ಮತ್ತು ತೀರ್ಥಹಳ್ಳಿದ ಅವ್ರು ಕಂಪೇರ್ ಮಾಡಿಕೊಂಡು ಒಂದು ಕ್ವಶನ್ ಕೇಳಿದ್ರು. ತೀರ್ಥಹಳ್ಳಿಯಲ್ಲಿ 19,000 ಜನಸಂಖ್ಯೆ ಇದೆ, ಈ ಶಿಡ್ಲಘಟ್ಟದಲ್ಲಿ 89,000 ಇದೆ, ಭಾಳ ವ್ಯತ್ಯಾಸ, 83,000 ಇದೆ, ಭಾಳ ವ್ಯತ್ಯಾಸ ಇದೆ. ಹೀಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಓಕೆ ಜ್ಞಾನೇಂದ್ರ. ಮಾನ್ಯ ಅಧ್ಯಕ್ಷರೇ, ನನ್ನ ವಿನಂತಿ ಏನು ಅಂದರೆ, ನಾವು ಪ್ರತಿ ವರ್ಷ ನೋಡ್ತೀವಿ ಮತ್ತು ಸದನದ ಭಾಳಷ್ಟು ಸದಸ್ಯರ ಕಷ್ಟನೂ ಅದೇನೆ. ಈಗಾಗಲೇ ಹೇಳಿದಾಗೇನೆ, ಅಧಿಕಾರಿಗಳು ಅದರನ್ನು ಬದ್ಧತೆಯಿಂದ ಕೆಲಸ ಮಾಡ್ತಾ ಇಲ್ಲ. ಇವರು ಇಲಾಖೆ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೊಳವೆ ಬಾವಿ ಮತ್ತು ಅದಕ್ಕೆ ವಿದ್ಯುತ್ ಕನೆಕ್ಷನ್ ಕೊಡೋದು ಅಂತ ಹೇಳಿದ್ರೆ ಯಾರಿಗೂ ಇಷ್ಟನೇ ಇಲ್ಲ. ಆ ರೀತಿಯಲ್ಲಿ ಒಂದು ಈ ಇದೊಂದು ಭಾರಿ ನಿಷ್ಪ್ರಯೋಜಕ ಆಗ್ತಾ ಇದೆ. ಇಡೀ ಇದನ್ನ ಉದ್ದೇಶವನ್ನೇ ನಿಷ್ಪ್ರಯೋಜಕ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸೇರಿ. ಇದನ್ನ ಏನಾದ್ರು ಪ್ರಾಮಾಣಿಕವಾಗಿ ಅನುಷ್ಠಾನ ತಂದು ಕೊಡ್ತೀನಿ, ಇದನ್ನ ಕರೆಂಟ್ ಕೊಟ್ಬಿಟ್ರೆ ಅನೇಕ ಕಡೆ ತರಕಾರಿ ಬೆಳೀತಾರೆ, ಭತ್ತ ಬೆಳೀತಾರೆ, ಅವ್ರು ಏನಾದ್ರು ಮಾಡಿ ಉದ್ದಾರ ಆಗ್ತಾರೆ. ಉಪ ಪ್ರಶ್ನೆ ಕೇಳಬೇಕು, ಇದು ಏನು ಕೇಳಿದಿರಿ ನೀವು? ಒಂದ್ ನಿಮಿಷ ಆಗುತ್ತೆ, ಅವ್ರಿಗೇನು ಆಗ್ತಾ ಇಲ್ಲ ವೈಯಕ್ತಿಕವಾಗಿ. ಓಕೆ ಕೇಳೋಣ. ಸನ್ಮಾನ್ಯ ಅಧ್ಯಕ್ಷರೇ, ಇದು ನಿಷ್ಪ್ರಯೋಜಕ ಯೋಜನೆ ಅಲ್ಲ.
ಯೋಜನೆ ಬಹಳ ಉತ್ತಮವಾದಂತ ಯೋಜನೆ. ಸಣ್ಣ ನೀರಾವರಿಯಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು ಈ ಗಂಗಾ ಕಲ್ಯಾಣ ಯೋಜನೆ. ಅದಕ್ಕೆ ನಾವು ಇದರಲ್ಲಿ ಕೆಲವು ಬದಲಾವಣೆಯನ್ನು ತಂದು ಮುಂದಿನ ವರ್ಷದಿಂದ ಈಗ ಏನು ನಾವು ಕ್ರಿಯಾಯೋಜನೆ ಮಾಡೋ ಸಂದರ್ಭದಲ್ಲೇ ಪಂಪ್ ಸೆಟ್ಗೂ ಮತ್ತು ಕೊರೆದದ್ದಕ್ಕೂ ಎರಡಕ್ಕೂ ಏಕಕಾಲದಲ್ಲೇ ನಾವು ಪಂಪ್ ಸೆಟ್ ಅಂದರೆ ಕೊರೆದು ಒಂದು ತಿಂಗಳೊಳಗಾಗಿ ನೀರಿನ ಎಷ್ಟು ಡೆಪ್ತಿಗೆ ನೀರು ಸಿಗ್ತದೆ, ಎಷ್ಟು ಆಳ ಹೋಗಬೇಕಾಗ್ತದೆ ನೋಡಿ ಪಂಪ್ ಸೆಟ್ ಆಯ್ಕೆ ಮಾಡಬೇಕಾಗ್ತದೆ, ಸೆಲೆಕ್ಷನ್ ಮಾಡಬೇಕಾಗ್ತದೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ಆ ಕಾರಣಕ್ಕಾಗಿ ವಿಳಂಬ ಆಗ್ತದೆ, ಇನ್ನು ಮುಂದೆ ವಿಳಂಬ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಓಕೆ, ಬೋಪಯ್ಯ ಅವರು. ಈ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅಭಿಯವ್ರನ್ನ ಏನು ಬೋರ್ವೆಲ್ ತೆಗಿತಾ ಇದ್ದಾರೆ,